ಗುಂಡ ಕುಡ್ದು ಹೆಂಡತಿನ ಮುಂಡೆ ಮಾಡಬೇಡಿ. ಬೀಡಿ ಸಿಗರೇಟ್ ಸೇದ್ ಶಿವನ್ ಪಾದ ಸೇರ್ಬೇಡಿ. ನೀನ್ ಹೂ ಅನ್ನು, ನಿನ್ಗೋಸ್ಕರ ಮೇಲಿರೋ ಆ ಚಂದ್ರನ ಹಾಗೆ ಕಿತ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಹೋಗು, ಕಿತ್ಕೊಂಡ್ಬಿಟ್ಟು ಬಾ. ಅರೆ, ಚಂದ್ರನ್ ಕಿತ್ಕೊಂಡ್ಬಿಟ್ ಬರ್ತೀನಿ ಅಂದೆ, ಇಲ್ಲೇ ಯಾಕೆ ನಿಂತಿದ್ಯಾ? ಹೋಗು. ಒಂದ್ ಯೋಚನೆ ತಲೆಗ್ ಬಂತು. ಏನು? ಅಲ್ಲ, ನಾನ್ ಮೇಲಿರೋ ಚಂದ್ರನ ಏನಾದ್ರೂ ಕಿತ್ಕೊಂಡ್ ಬಂದ್ಬಿಟ್ರೆ ಜನ ಈ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಎಲ್ಲ ಹೇಗ್ ಮಾಡ್ತಾರೆ ಅಂತ. ಹೌದಲ್ವಾ, ಹಾಗಾದ್ರೆ ಬೇಡ ಬಿಡು. ಪ್ರೀತ್ಸೋ ಹುಡುಗಿಗೆ ಕೆಜಿಗಟ್ಲೆ ಹಾಲ್ಕೋವಾ ತಿನ್ಸೋಕಾಗ್ದಿದ್ರು ಕೊನೆಗ್ ಹಾಲಿಲ್ದೆ ಇರೋ ಡಿಕಾಕ್ಷನ್ ಕಾಫಿನಾದ್ರೂ ಕುಡಿಸ್ತೀನಿ ಹೊರತು ಉಪವಾಸ ಮಾತ್ರ ಕೆಡವಲ್ಲ, ಮೋಸ ಮಾಡಲ್ಲ. ಎಲ್ಲಾ ಕೀತ್ಕೊಂಡ್ಬಿಟ್ಟಿ ಹೋಗಿರೋ ಡೈಲಾಗೆ. ನಮ್ ಹೃದಯ ಬಹಳ ನೀಟ್ ಅಂಡ್ ಕ್ಲೀನು, ಮತ್ತೆ ಫ್ರೆಶು ಕೂಡ. ಆದ್ರೆ ಏನ್ ಮಾಡೋದು, ಹೇಳಿದ್ರೆ ಯಾರು ನಿಮ್ಮಂತವ್ರು ನಂಬಲ್ಲ. ಅವನ ಅಜ್ಜಿ ನನ್ ಹೃದಯನಾದ್ರೂ ಕಲ್ಲಂಗಡಿ ಹಣ್ಣಾಗಿರ್ಬೇಕಿತ್ತು, ಒಂದೆರಡು ಚಂದ್ರಿಕೆನಾದ್ರೂ ಹಾಕಿ ತೋರಿಸ್ಬಿಡ್ತಿದ್ದೆ ಎಷ್ಟು ಫ್ರೆಶ್ ಅಂತ. ಆಯ್ತು ಬಿಡಿ, ನಿಮ್ದು ಫ್ರೆಶ್ ಮಾಲೆ.